ಬಿಸಿಲಿಗೆ ಸುತ್ತಾಡಿ ಸುತ್ತಾಡಿ ಮುಖ ಕೈ ಕಾಲು ಬೆನ್ನೆಲ್ಲ ತುಂಬ ಕಪ್ಪಾಗಿದೆಯಾ ಸಂಟನಾಗಿದೆಯಾ ಈ ಸಿಂಪಲ್ ಆಗಿರುವಂಥ ಮನೆ ಮದ್ದನ್ನು ಟ್ರೈ ಮಾಡಿ ಒಂದೇ ವಾಷಿಗೆ ನಿಮ್ಮ ಒರಿಜಿನಲ್ ಕಲರನ್ನು ಪಡೆಯಬಹುದು ಅಥವಾ ಸ್ಕಿನ್ನನ್ನು ವೈಟನ್ ಮಾಡ್ಬೋದು ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆಲ್ರಿಗೂ ಆ್ಯಕ್ಚುಲಿ ಒಂದು ವಾರ ಊರಲ್ಲಿದ್ದೆ ಬಿಸಿಲಿಗೆ ಓಡಾಡಿ ಫಂಕ್ಷನ್ ಅದು ಇದು ಅಂತ ಹೇಳ್ಬಿಟ್ಟು ಫುಲ್ಲು ಮುಖದಲ್ಲೆಲ್ಲ ಟ್ಯಾನ್ ಬಂದಿದ್ದು ಕೈ ಮೇಲೆಲ್ಲ ಇವತ್ತೊಂದು ಅದ್ಭುತವಾಗಿರುವಂಥ ಮನೆ ಮದ್ದೇ ಟ್ರೈ ಮಾಡಿದೆ ಜಸ್ಟ್ ಒಂದೇ ವಾಷೆಗೆ ತುಂಬಾ ಅದ್ಭುತ ಅನ್ನುವಂಥ ರಿಸಲ್ಟ್ ಸಿಕ್ಕಿದೆ ಆಲ್ಮೋಸ್ಟ್ ನನ್ನ ಒರಿಜಿನಲ್ ಕಲರ್ ಆಲ್ಮೋಸ್ಟ್ ವಾಪಸ್ ಬಂದಿದೆ ಅಂತಲೇ ಹೇಳ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಣ್ಣ ಟ್ಯಾನ್ ಅನ್ನು ತುಂಬಾ ಸುಲಭವಾಗಿ ಯಾವ ಥರ ತೆಗೆಯಬಹುದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿಗು ಒಂದು ವಾರ ನಾನು ಮಂಗಳೂರಲ್ಲಿದೆ ನಮ್ಮ ಅಮ್ಮನ ಮನೆಯಲ್ಲಿದ್ದೆ ತುಂಬಾ ಫಂಕ್ಷನ್ ಮತ್ತೆ ಪೂಜೆ ದೇವಸ್ಥಾನಕ್ಕೆ ಹೋಗೋದೆಲ್ಲ ಇತ್ತು ತುಂಬ ಬಿಸಿಲಲ್ಲಿ ಸುತ್ತಾಡಿದ್ದಕ್ಕೆ ಕಂಪ್ಲೀಟಾಗಿ ಇದೆಯಲ್ವಾ ಟ್ಯಾನ್ ಬಂದಿತ್ತು ಅಂದರೆ ಮುಖ ಮತ್ತು ಕೈ ಕಾಲು ಬೇನೆಲ್ಲ ಕಂಪ್ಲೀಟಾಗಿ ಕಪ್ಪಾಗಿ ಹೋಗಿತ್ತು ಬ್ಯಾಂಗ್ಳೂರಿಗೆ ಬಂದ ನಂತರ ಏನಾದರೂ ಮಾಡಿ ಅಟ್ಲೀಸ್ಟ್ ಇದನ್ನ ಸ್ವಲ್ಪ ಆದರೂ ಕಮ್ಮಿ ಮಾಡಬೇಕು ಅಂತ ಜಸ್ಟ್ ಒಂದು ಸಿಂಪಲ್ ಆಗಿರುವಂಥ ನಂಗೆ ಗೊತ್ತಿರುವಂಥ ಮನೆ ಮದ್ದನ್ನು ನಾನು ಟ್ರೈ ಮಾಡಿದೆ ತುಂಬ ಒಳ್ಳೆಯ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ನೀವು ಅಟ್ಲೀಸ್ಟ್ ಒಂದು ವಾರ ಟ್ರೈ ಮಾಡಿದ್ರೆ ಕಂಪ್ ನಿಮಗೆ ತುಂಬಾ ಅದ್ಭುತವಾಗಿರುವಂತ ರಿಸಲ್ಟ್ ಸಿಗುತ್ತೆ ಅಟ್ಲೀಸ್ಟ್ ಒಂದು ವಾಶ್ ಅಲ್ಲಿ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಇದನ್ನ ಮಾಡೋದಿಕ್ಕಿದೆಯಲ್ಲ ಮೊದಲು ಒಂದು ಸ್ಕ್ರಬ್ ಮಾಡಬೇಕು ಆ ಸ್ಕ್ರಬ್ ಮಾಡೋದಿಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದು ಕಸ್ತೂರಿ ಮಂಜಲ ಅಂತಾರೆ ಅಥವಾ ಕಸ್ತೂರಿ ಅರಶಿನ ಅಂತ ಹೇಳ್ತಾರೆ ನಾರ್ಮಲ್ ಆಗಿ ಅಡುಗೆಗೆ ಬಳಸುವಂಥ ಅರಶಿನ ಅಲ್ಲ ಕಸ್ತೂರಿ ಅರಶಿನ ಅಂತ ನಿಮಗೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗ್ಬೋದು ಇದು ಅಥವಾ ಯಾವುದಾದ್ರೂ ಒಳ್ಳೆ ಸ್ಟೋರ್ಗಳಲ್ಲಿ ಸಿಗ್ಬೋದು ಬಟ್ ಒರಿಜಿನಲ್ ಆಗಿರುವಂಥ ಕಸ್ತೂರಿ ಮಂಜಲನ್ನೇ ಯೂಸ್ ಮಾಡಬೇಕು ನಾನು ನಾಟಿ ಗ್ರೀನ್ಸ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೇನೆ ಅವರು ಮುಂಚಿನಿಂದಲೂ ನಾನು ಅವ್ರದ್ದೇ ಯೂಸ್ ಮಾಡೋದು ಯಾಕಂತಂದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗಿರುವಂಥದ್ದು ನೀವು ಡೂಪ್ಲಿಕೇಟನ್ನು ಹಾಕಿದರೆ ಸ್ಕಿನ್ಗೆ ಬೇರೆ ಪ್ರಾಬ್ಲಮ್ ಬರ್ಬೋದು ಆದ್ದರಿಂದ ನೋಡಿಕೊಂಡು ಒರಿಜಿನಲ್ ಅನ್ನುವಂಥ ಕಸ್ತೂರಿ ಮಂಜಲನ್ನೇ ಯೂಸ್ ಮಾಡಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ ಅಂತಂದರೆ ನಮಗೆ ಮೊಸರು ಬೇಕಾಗುತ್ತೆ ಮೊಸರು ಇದನ್ನ ಒಂದು ಪೇಸ್ಟ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕೋಬೇಕು ನಿಮಗೆ ಅವ್ರದ್ದು ಕಸ್ತೂರಿ ಮಂಜಲ್ಲಿ ಬೇಕು ಅಂತಂದರೆ ನಾನು ಅವರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅವ್ರಿಗೆ ಫೋನ್ ಮಾಡಿದರೆ ಮನೆಗೆ ಕೊಡ್ತಾರೆ ತುಂಬ ಅಂದರೆ ಜಾಸ್ತಿ ಕಾಸ್ಟ್ಲಿ ಏನು ಕೂಡ ಅಲ್ಲ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಬಟ್ ನಂಬೋ ಹಾಗಿಲ್ಲ ಇವರು ನನ್ನ ಫ್ರೆಂಡ್ ಆಗಿರೋದ್ರಿಂದ ನಾನು ಧೈರ್ಯವಾಗಿ ಹೇಳ್ತೀನಿ ಈ ಮೊಸರು ಮತ್ತು ಕಸ್ತೂರಿ ಮಂಜಲನ ಹಾಕ್ಬಿಟ್ಟು ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಸ್ಕಿನ್ನನ್ನು ಸ್ಕ್ರಬ್ ಮಾಡಲಿಕ್ಕೆ ಯಾವ ಹದ ಬೇಕು ಆ ಥರ ಪೇಸ್ಟನ್ನು ಮಾಡ್ಕೋಬೇಕು ಈ ಪೇಸ್ಟನ್ನು ಮಾಡಿಕೊಂಡಾದ ನಂತರ ನಾವು ಇದನ್ನ ಸ್ಕ್ರಬ್ ಮಾಡಬೇಕು ಮುಖನ ಸ್ಕ್ರಬ್ ಮಾಡಬೇಕು ಮುಖ ಕುತ್ತಿಗೆ ಕೈ ಕಾಲು ಬೆನ್ನು ಎಲ್ಲೆಲ್ಲ ನಮಗೆ ಆಗಿದೆ ಕಪ್ಪಾಗಿದೆ ಅಲ್ಲೆಲ್ಲ ನಾವು ಈ ಪೇಸ್ಟನ್ನು ಹಚ್ಕೊಂಡು ಚೆನ್ನಾಗಿ ಕೈಯಿಂದ ತಿಕ್ಬಿಟ್ಟು ಅಟ್ಲೀಸ್ಟ್ ಒಂದು ಮೂರಿಂದ ಐದು ನಿಮಿಷ ಆದರೂ ಮಸಾಜ್ ಮಾಡ್ಕೋಬೇಕು ಕಸ್ತೂರಿ ಮಂಜಲಲ್ಲಿ ಮತ್ತು ಮೊಸರಲ್ಲಿ ಇದೆಯಲ್ವಾ ಸ್ಕಿನ್ನನ್ನು ವೈಟನ್ ಮಾಡುವಂತಹ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುವಂತಹ ಸ್ಕಿನ್ನನ್ನು ಲೈಟನ್ ಮಾಡುವಂಥ ನಿರೀಶ್ ಮಾಡುವಂಥ ತುಂಬಾ ಉತ್ತಮವಾಗಿರುವಂಥ ಅಂಶಗಳಿರುತ್ತೆ ಆದ್ದರಿಂದ ಆದಷ್ಟು ಸ್ಕಿನ್ನನ್ನು ವೈಟನ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಐದು ನಿಮಿಷ ಸ್ಕ್ರಬ್ ಮಾಡಿ ನಾವು ಮುಖನ ತೊಳ್ಕೊಂಡ್ಬಿಡ್ಬೋದು ಈಗ ಒಂದು ಫೇಸ್ ಪ್ಯಾಕನ್ನು ಮಾಡಿಬಿಟ್ಟು ನಾವು ಮತ್ತೊಂದು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ತೊಳ್ಕೊಬೇಕಾಗುತ್ತೆ ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಗಂಧದ ಪುಡಿ ಸ್ವಲ್ಪ ಮೊಸರು ಗಂಧದ ಪುಡಿ ಒರಿಜಿನಲ್ ಆಗಿರುವಂಥದನ್ನೇ ಯೂಸ್ ಮಾಡಿ ಅಂಗಡಿಯಿಂದ ತಂದರೂ ಕೂಡ ಇಲ್ಲದಿದ್ದರೆ ಗಂಧನ ತೇದ್ಬಿಟ್ಟು ನೀವು ಪೇಸ್ಟ್ ಥರ ಮಾಡಿ ಬೇಕಾದರೂ ಹಾಕೋಬೋದು ಮನೆಯಲ್ಲೇ ಮಾಡಿರುವಂಥ ಗಂಧದ ಪುಡಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಆದಷ್ಟು ಕಡಲೆ ಹಿಟ್ಟು ಗಂಧದ ಪುಡಿ ಒಳ್ಳೆ ಕ್ವಾಲಿಟಿ ಇರೋದನ್ನೇ ಯೂಸ್ ಮಾಡಿ ಯಾಕಂತಂದರೆ ಕೆಮಿಕಲ್ ಏನಾದರೂ ಮಿಕ್ಸ್ ಇದ್ದರೆ ಸ್ಕಿನ್ಗೆ ಬೇರೆ ಪ್ರಾಬ್ಲಮ್ ಶುರುವಾಗ್ಬೋದು ಕಸ್ತೂರಿ ಮಂಜಲ್ ಕೂಡ ಅಷ್ಟೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಒರಿಜಿನಲ್ ಆಗಿರುವಂಥದ್ದನ್ನೇ ಯೂಸ್ ಮಾಡಿ ಇದನ್ನು ಕೂಡ ಅಷ್ಟೇ ಮೋಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಹದಕ್ಕೆ ಪೇಸ್ಟ್ ಮಾಡ್ಕೋಬೇಕು ನಮಗೆ ಸ್ಕಿನ್ನಿಗೆ ಪ್ಯಾಕ್ ಮುಖಕ್ಕೆ ಪ್ಯಾಕ್ ಹಾಕ್ತೀವಲ್ವ ಅದು ಕರೆಕ್ಟಾಗಿ ಅಂಟ್ಕೋಬೇಕು ಈ ಹದಕ್ಕೆ ನಾವು ಇದನ್ನ ರೆಡಿ ಮಾಡ್ಕೊಂಡಾದ ನಂತರ ಮುಖಕ್ಕೆ ಕಂಪ್ಲೀಟಾಗಿ ಹಚ್ಕೋಬೇಕು ನಮಗೆ ಎಲ್ಲೆಲ್ಲ ಅಂದರೆ ನೀವು ಒಂದ್ಸರಿ ಸ್ಕ್ರಬ್ ಮಾಡಿ ಮುಖನ ತೊಳ್ಕೊಂಡ್ಬಿಡ್ತೀರಲ್ವ ಅದಾದ ನಂತರ ಈ ಪ್ಯಾಕನ್ನು ನಾವು ಕಂಪ್ಲೀಟ್ ಮುಖ ಕುತ್ತಿಗೆ ಭಾಗ ಬೆನ್ನು ಕೈ ಮತ್ತು ಕಾಲು ಕಪ್ ಆಗಿದರೆ ಅಲ್ಲೆಲ್ಲ ಹಚ್ಕೋಬೇಕು ನೋಡಿ ಈ ಪ್ಯಾಕನ್ನು ಹಚ್ಬಿಟ್ಟು ಇದನ್ನ ಒನ್ನಾಗಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಆದ ನಂತರ ಮುಖನ ತೊಳೆದ್ಬಿಟ್ಟು ಜಸ್ಟ್ ಲಿಪ್ಸ್ಟಿಕ್ ಮತ್ತು ಐಲೈನರ್ ಅಷ್ಟೇ ಹಾಕಿರೋದು ನಾನು ಯಾವ ಮೇಕಪ್ ಕೂಡ ಹಾಕಿಲ್ಲ ಆವಾಗ ನನ್ನ ಕಲರ್ ಮುಖದ ಕಲರ್ ಮತ್ತು ಇವಾಗಿನ ಕಲರಿಗೆ ನೀವೇ ವ್ಯತ್ಯಾಸನ ನೋಡಿ ನಿಮಗೆ ಒಂದು ವಾಶಿಗೆ ಅಂತ ಅದ್ಭುತವಾಗಿರುವಂತಹ ರಿಸಲ್ಟ್ ಸಿಕ್ಕಿಲ್ಲದಿದ್ದರೂ ಕೂಡ ಖಂಡಿತವಾಗಲೂ ನಿಮಗೆ ಡಿಫ್ರೆನ್ಸ್ ಅಂತೂ ಗೊತ್ತಾಗೇ ಆಗುತ್ತೆ ಮೂರರಿಂದ ಒಂದು ಏಳು ದಿನ ನೀವು ಯೂಸ್ ಮಾಡಿದರೆ ಕಂಪ್ಲೀಟಾಗಿ ಯಾವ ಥರ ನಿಮ್ಮ ಸ್ಕಿನ್ ಇದು ಗ್ಲೋ ಜಾಸ್ತಿ ಆಗುತ್ತೆ ಅಂತ ನೀವೇ ಲೈವ್ ಆಗಿ ನೋಡ್ಬೋದು ನಂದಂತೂ ತುಂಬ ಸೆನ್ಸಿಟಿವ್ ಸ್ಕಿನ್ನ ಜಸ್ಟ್ ಒಂದೇ ವಾಶಿಗೆ ನನಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಕ್ಕಿತ್ತು ಜಸ್ಟ್ ಒಂದು ವಾರ ಟ್ರೈ ಮಾಡಿ ಬರೀ ಒಂದು ವಾರ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೇ ಇರಿ ಥ್ಯಾಂಕ್ಸ್ ಎಲ್ರಿಗೂ